ನೋಡಿ ಸ್ನೇಹಿತರೆ ಇವಾಗ ಏನು ನಿಮಗೆ ಕಾಣ್ತಾ ಇದೆಯೋ ಈ ಮಂಟಪದ ಕೆಳಗಡೆ ಒಂದು ಬೆಟ್ಟ ಕಾಣ್ತಿದೆ ನೋಡಿ ಆ ಬೆಟ್ಟಕ್ಕೆ ಹೋಗ್ತಾ ಇರೋದು ಯಾ ಬೆಟ್ಟ ಅಂತ ಮುಂದೆ ಮುಂದೆ ಹೋಗ್ತಾ ನಿಮಗೆ ತಿಳಿಸ್ಕೊಡೋ ಅಂತ ಪ್ರಯತ್ನ ಮಾಡ್ತೀನಿ ಇವತ್ತು ನಾವು ಪರಿಸರದ ಮಡಿಲಿನಲ್ಲಿರೋ ಮತ್ತೊಂದು ದೇವಸ್ಥಾನ ಸ್ನೇಹಿತರೆ ಆಗಲೇ ನಿಮಗೆ ಮಂಟಪದಿಂದ ತೋರಿಸಿದೆ ಯಾವ ದೇವಸ್ಥಾನ ಅಂದ್ಬಿಟ್ಟು ತೋರಿಸಿಲ್ಲ ಇನ್ನು ಯಾವ ದೇವಸ್ಥಾನ ಅಂತ ನಿಮಗೆ ಮುಂದೆ ಮುಂದೆ ಹೋಗ್ತಾ ಇರಬೇಕಂತ ಹೇಳ್ತೀನಿ ಆ ದೇವಸ್ಥಾನಕ್ಕೆ ಹೋಗಬೇಕಂದ್ರೆ ನೋಡಿ ಯಾವ ತರ ಇದೆ ಅಂದ್ರೆ ಪರಿಸರ ಫುಲ್ಲು ಕಾಡು ಕಾಡಿನ ಮಧ್ಯೆ ಇರುವಂತ ದೇವಸ್ಥಾನ ಈ ದೇವಸ್ಥಾನಕ್ಕೆ ಟ್ರೆಕ್ಕಿಂಗ್ ಮಾಡೋರು ಮಾತ್ರ ಸೂಪರ್ ಜಾಗ ಇದೆ ಹೋಗ್ತಾ ಹೋಗ್ತಾ ಇನ್ನು ನಿಮಗೆ ಏನೇನು ಸಿಗುತ್ತೋ ಅದನ್ನ ಒಂದು ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ 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 ಆ ಬೆಟ್ಟನೇ ಆ ಬೆಟ್ಟಕ್ಕೆ ಹೋಗಬೇಕಾಗಿರೋದು ಎಷ್ಟು ತುದಿಯಲ್ಲಿದೆ ನೋಡಿ ಆ ದೇವಸ್ಥಾನಕ್ಕೆ ಹೋಗಬೇಕಂದ್ರೆ ಸಿಗುವಂತ ಊರು ಈ ರಸ್ತೆಯಲ್ಲಿ ಅಲ್ಲಿ ಇರುವಂತ ಬೆಟ್ಟ ಆ ಬೆಟ್ಟದ ಮೇಲೆ ಇರುವಂತ ಭಗವಂತ ಭಗವಂತನ ತೋರಿಸುವಂತ ಪ್ರಯತ್ನ ನಾವು ಮಾಡ್ತೀವಿ ನೋಡುವಂತ ಪ್ರಯತ್ನ ನೀವು ಮಾಡಿ ಇವತ್ತು ಸದ್ಯಕ್ಕೆ ನಮ್ಮ ತಮ್ಮ ಗಾಡಿ ಓಡಿಸ್ತಾ ಇದ್ದಾನೆ ನಾನು ವಿಡಿಯೋ ಇಡಬೇಕು ನಿಮ್ಮ ಗಾಡಿ ಓಡಿಸೋ ಅಂತ ಅವ್ನು ಗಾಡಿ ಕೊಟ್ಬಿಟ್ಟಿದ್ದೀನಿ ಅವ್ನು ಗಾಡಿ ಓಡಿಸ್ತಾ ಇದ್ದಾನೆ ನೋಡ್ರಿ ಎಷ್ಟು ಚೆನ್ನಾಗಿದೆ ರೀ ಎಷ್ಟು ಚಂದ ಅಲ್ವಾ ಬನ್ನಿ ಆ ಚಂದವಾದ ದೇವಸ್ಥಾನ ತೋರಿಸ್ತೀನಿ ಇದು ಒಂದು ಕೊಯ್ಲು ಎಪ್ಪ ಓಪನ್ ಶನಿಕಾಲ ಮಾತ್ರ ಓಪನ್ ಇರ್ಕ ಬೇರೆ ನಾಳೆಲ್ಲ ಓಪನ್ ಇರ್ಕದ ಹಾಂ ಸರಿ ಸರಿ ಹೇಳೋಣಾರ ಅದು ಪೈಟರ್ ಮೇಲೆ ಅದೇ ನೀವು நீங்கள் அன்கிட்ட போயிட்டு எங்கிட்ட வரத்துக்கு எப்படியோ ஒரு மணி நேரம் ஆகிடும் ஆஹா 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 ஒரு அரை மணி நேரம் ஆமாவா ஆமாம் போட்டி இருக்கிறதுக்காக உங்களுக்கு நேட் ஆகும் ஆமாவா நேட் ஆகும் அது மேலே நீங்கள் கீழே ஏறி மேலே போய் நீங்கள் கீழே வர்றதுக்கு மனசு வராது அவ்வளோ அங்கே அவ்வளோ நல்லா காற்று அடிக்கும் அவ்வளோலாம் அங்கே சுடுவோனுக்கும் மேலே இருக்கிறது எந்த சுவாமி நம்ம நீங்கள் எதாவது வச்சுக்கலாம் திருப்பி சுவாமி வாங்கினதுல வேணுகோபாலன் கொடுக்கலாம் நம்ம எதாவது செய்யணும் நல்லா இருக்கும் ஆமாவா சரி தாத்தா போயிட்டு வர்றோமா மேலே பார்க்கிங் ஜாகக்கு வந்து காடி பார்க்கிங் மாதிரி தாத்தா ஹத்திர விசாரெல்லாம் விசாரிச்சிரு ஹெங்கே நடிபோ எல்லாம் ஹேழ்ரு ஆராமே ஜாக மரங்களெல்லாம் இது நெரளிது தம்பாகிது ஆராமாக ஓட்டு பண்ணி அந்த ஹே உப்பு கொட்டு பூஜாத்தே மாவினக்காய் இது ஹோக்தா மேலே ஒடக்கொண்டு தின்கொண்டு ஹோக்திரி ஒன் ஒழே எக்ஸ்பீரியன்ஸ் சிக்கத்தை அன்கொத்தி இவஸ்தானது ஹெசரு ಬಾಲ ಕೊಂಡರಾಯ ಸ್ವಾಮಿ ದೇವಸ್ಥಾನ ಅಂತಲೂ ಕರೀತಾರೆ ಆ ತಾತ ಇದ್ಕೊಂಡು ಹೇಳಿದ್ರು ನಮ್ಗೆ ಇಷ್ಟ ಬಂದಿದ್ದ ಹೆಸರಿಂದನೂ ಕರಿಬೋದು ಅಂತ ಹೇಳಿದ್ರು ದೇವ್ರನ್ನ ನಿಜಾನೇ ಅವ್ರ ಮಾತು ಹೋಗ್ತಾ ಹೋಗ್ತಾ ನೋಡೋಣ ಬನ್ನಿ ಮೆಟ್ಲುಗಳು ನೋಡಿ ಸ್ನೇಹಿತರೆ ಸ್ಟಾರ್ಟಿಂಗು ಹೆಂಗೆ ಕಾಣಿಸ್ತಿದೆ ಮಕ್ಕಳು ಒಂದು 5 ನಿಮಿಷ ಹತ್ತದ ಮೇಲೆ ನಮ್ಮ ಹುಡುಗರು ಸುತ್ತಲೂ ಏನು ಕಾಣಿಸುತ್ತೋ ಪರಿಸರನ ತೋರಿಸು ಅಂದರು ನೋಡಿ ಸ್ನೇಹಿತರೆ ಹತ್ತಿದ ಕೂಡಲೇ ಮುಂಗಾಡ ನಿಮಗೆ ಪರಿಸರ ಯಾವ ಥರ ಕಾಣಿಸುತ್ತೆ ಅಂದ್ಬಿಟ್ಟು ಹಾಗೇನೆ ಹಿಂಗೆ ನೋಡಿ ಮೆಟ್ಲು ಹತ್ಕೊಂಡು ಹೋಗ್ತಾ ಇರೋಣ ತುಂಬ ಚೆನ್ನಾಗಿದೆ ಅಂತ ನೋಡೋಣ ನಡೀರಿ ಮುಂದೆ 10% ಹತ್ತಿದ್ದೀರಿ ಬೆಟ್ಟನ ಆಲ್ರೆಡಿ ಬೆವರೆಲ್ಲ ಕಿತ್ಕೊಂತು ಆಮೇಲೆ ಇಲ್ಲಿ ನಮ್ಮ ಹಿಂದ್ಗಡೆ ಸುತ್ತಲೂ ಯಾವ ಥರ ಪರಿಸರ ಕಾಣಿಸುತ್ತೆ ಅಂತ ನೋಡಿ ಸ್ನೇಹಿತರೆ ನೋಡ್ರಿ ಎಲ್ಲ ಬೆಟ್ಟಗಳು ವಾವ್ ಎಲ್ಲ ಗುಡ್ಡೆ ಗುಡ್ಡೆ ಇಟ್ಟಿರೋ ಥರ ಕಾಣಿಸ್ತದೆ ಇಲ್ಲೇ ನಮ್ಮ ಮೇಲೆ ಹೋದರೆ ಇನ್ನೆಷ್ಟು ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ಈ ಬೆಟ್ಟದ ಮೆಟ್ಲುಗಳು ಬಂದು ಅಲ್ಲಿರೋ ಹುಡುಗರು ಮಾಹಿತಿ ಕೊಟ್ಟರು 1400 ಮೆಟ್ಲು ಇದೆ ಅಂತ ಹೇಳಿದ್ದಾರೆ ನೋಡೋಣ ಇವಾಗ ಒಂದು ಸುಮಾರು ಒಂದು ಕಾಲು ಭಾಗ ಹತ್ತಿದ್ದೀರಿ ಈ ಟೈಮಲ್ಲಿ ನಮ್ಮ ಸ್ನೇಹಿತರು ಒಂದು ಮರದ ಕೆಳಗಡೆ ಯಾವ ಮರ ಇದು ಯಾವುದೋ ಒಂದು ಮರದ ಕೆಳಗಡೆ ಹೊಂಗೆ ಮರ ಅಂತ ಹೇಳ್ತಿದ್ದಾರೆ ಕನ್ಫರ್ಮ್ ಇಲ್ಲ 50-50 ಅದು ಹೊಂಗೆ ಮರ ಇನ್ನೇನು ಮರನ ಬಟ್ ಆ ಮರದ ಕೆಳಗಡೆ ನಾನು ಸೇರಿಸಿ ರಿಲ್ಯಾಕ್ಸ್ ಮಾಡ್ತಿದ್ದೀರಿ ಯಾಕೆ ಅಣ್ಣ ಹೆಂಗೆ ಅನಿಸ್ತಿದೆ ಅವ್ರನ್ನ ಕೇಳಲಿ ಅವ್ರ ಆನ್ಸರ್ ಏನು ಬರುತ್ತೋ ಹಂಗೆ ಇರುತ್ತೆ ಅವ್ರು ಬರಬೇಕು ಇವಾಗ ಆನಂದ್ ಅವರು ಏನು ಹೇಳ್ತಾರೋ ಕೇಳೋಣ ಜಿಗ್ಜಾಕ್ ಊರಲ್ಲಿ ಹತ್ತಾಫ್ಟರ್ ಬಿಲ್ಡಿಂಗ್ ಹತ್ತದಂಗೆ ಆಯ್ತು ಅಣ್ಣ ಅಣ್ಣ ನಿಮ್ಮ ಅಭಿಪ್ರಾಯ ಮಾತಾಡೋ ಮೂಡಲ್ಲಿಲ್ಲ ನಮ್ಮ ಅಭಿಪ್ರಾಯ ಈ ಬೆವರಲ್ಲೇ ತಿಳಿಸ್ತಾ ಇದೀವಿ ನೋಡಿ ಅಷ್ಟು ಬೆವರು ಬರ್ತಿದೆ ಅಂತ ಹೇಳ್ತಾ ಇದ್ದೀರಾ ಅರ್ಥ ಮಾಡ್ಕೊಳ್ಳಿ ಮಾತಾಡೋಕ್ಕಾಗ್ತಾ ಇಲ್ಲ ಸುಮಾರು ಅರ್ಧ ಭಾಗ ಹತ್ತಿದ್ದೀರಿ ಸುಮಾರು ಅರ್ಧ ಭಾಗ ಹತ್ತಿದಾಗ ಫುಲ್ ಬಿಸಿಲೇ ಬಿಸಿಲಲ್ಲಿ ಬಂದಿರೋದ್ರಿಂದ ಬಿಸಿಲಾಗಿರೋದು ಬಿಟ್ಟು ಬೇರೆ ಏನಿರುತ್ತೆ ಪರಿಸರ ಮಾತ್ರ ತುಂಬ ಅದ್ಭುತವಾಗಿದೆ ಸ್ನೇಹಿತರೆ ನೀವು ಬಂದು ಈ ಜಾಗಗಳನ್ನೆಲ್ಲ ನೋಡ್ಕೊಂಡು ಖುಷಿಪಡಿ ಬರ್ದಿರೋಕ್ಕಾಗದಿರೋರು ಆರಾಮಾಗಿ ಮನೇಲೇ ನಿಂತ್ಕೊಂಡು ಕುತ್ಕೊಂಡು ಆರಾಮಾಗಿ ವಿಡಿಯೋ ನೋಡ್ಕೊಳ್ಳಿ ಮೆಟ್ಲುಗಳು ಮುಗಿದ ಮೇಲೆ ಈ ಥರ ರಸ್ತೆ ಸಿಗುತ್ತೆ ಇದ್ರ ಮೇಲೆ ಬೆಟ್ಟ ಹತ್ತಬೇಕು
ಕಿರಣ್ ಮುಂದೆ ಹೋಗ್ತಾ ಇದ್ದಾನೆ. ಒಳ್ಳೆ ಹಸಿರಿನಿಂದ ಕೂಡಿರುವಂಥ ದೇವಸ್ಥಾನ ಇದು, ಬನ್ನಿ ಹೋಗೋಣ. ಹಾಗೆ ಓ ಇಲ್ಲಿ ಮಂಟಪ ಕಾಣಿಸ್ತು. ಈ ಮಂಟಪದ ಕೆಳಗಡೆ ಮತ್ತೆ ಮೆಟ್ಲುಗಳು ಸ್ಟಾರ್ಟ್ ಆಗಿದೆ. ಓ ನಮೋ ವೆಂಕಟೇಶ್ವರಾಯ ನಮಃ. ಈ ದೇವಸ್ಥಾನದ ಬಲಭಾಗದಲ್ಲಿ ಒಂದು ದೇವಸ್ಥಾನ ಇದೆ, ಅದು ನೋಡ್ಬಿಡೋಣ ಬನ್ನಿ ಸ್ನೇಹಿತರೆ. ರಾಮರ ದೇವಸ್ಥಾನ, ರಾಮ ರಾಮ ಅಜರಾಮರ, ಶ್ರೀರಾಮ ಜಯ ರಾಮ ಪಾಂಡುರಂಗ ರಾಮ ಜೈ ಹನುಮ ಹನುಮಾನ್ ಕಿ ಜೈ. ಎಷ್ಟು ಅದ್ಭುತವಾದ ಒಂದು ಸ್ಥಳ ಅಂದರೆ ವೀಕ್ಷಕರೇ, ನೀವು ಈ ಥರ ಜಾಗಕ್ಕೆ ಬಂದರೆ ತಂಪ ಗಾಳಿ ಬೀಸುತ್ತೆ ನೋಡಿ, ಯಾವ ಥರ ಇದೆ ಅಂದ್ಬಿಟ್ಟು. ಸೂಪರ್ ಅಲ್ಲ ನೋಡಿ, ಅಲ್ಲೇ ದೇವಸ್ಥಾನ ಇರೋದು. ಹೋಗೋಣ ನೋಡಿ, ಹೆಂಗಿದೆ, ಸೂಪರ್ ಆಗಿದೆ, ಸೂಪರೋ ಸೂಪರ್. ಅವ್ರು ಹೇಳಿದ್ರು ಇಲ್ಲಿ ಒಂದು ಕೊಳ ಇದೆ ಅಂದ್ಬಿಟ್ಟು. ವಾವ್ ಸೂಪರ್ ಆಗಿದೆ ನೇಚರೂ, ಒಂಥರ ಗುಹೆಯಲ್ಲಿ ಇರುವಾಗ ಥರ ಫೀಲ್ ಆಗ್ತದೆ. ಬನ್ನಿ ಓ ಅಲ್ಲಿ ಕಾಣಿಸ್ತು ನೋಡಿ ಕೊಳ. ವಾವ್ ಕೊಳ ಕಾಣಿಸಿತು. ಬೆಟ್ಟ ನೋಡಿ ಎಷ್ಟು ದೊಡ್ಡ ಬಂಡೆ ಕೆಳಗಡೆ. ಓ ತವರೆ ಹೂಗಳು, ಕೊಳ ಹೆಂಗಿದೆ ನೋಡಿ. ಓ ಮೀನುಗಳೆಲ್ಲ ಇದೆ ಗುರು, ಸಿಕ್ಕಾಪಟ್ಟೆ. ಬಾಬ್ಬಾ ಗುಹೆ ಗುಹೆ ನೋಡ್ರಿ, ಗುಹೆ ಪಕ್ಕದಲ್ಲಿ ಹೆಂಗಿದೆ. ಹ್ಞೂ ಸೂಪರ್ ಆಗಿದೆಯಲ್ಲ ನೋಡಿ, ವಾವ್ ಅದ್ಭುತವಾಗಿದೆ. ಈ ಥರ ಜಾಗದಲ್ಲ ವಾ ಹೆಂಗೆ. ಓಂ ನಮೋ ಗಣೇಶಾಯ ನಮಃ. ಗಣೇಶನ ನೋಡ್ಕೊಳ್ಳಿ ಸ್ನೇಹಿತರೆ, ಗಣೇಶನ ಮುಂದ್ಗಡೆ ಇರುವಂಥದ್ದೇ ಕೊಳ ದೇವಸ್ಥಾನದ ಹತ್ರ. ಬಂದುಬಿಟ್ರಿ ಸ್ನೇಹಿತರೆ, ಹಂಗಿಂಗ ಇನ್ನೇನು ಒಂದು 5 ನಿಮಿಷಕ್ಕೆ ದೇವಸ್ಥಾನಕ್ಕೆ, 5 ಮಿನಿಟ್ಸ್ ಅಷ್ಟೇ ನೋಡಿ. ಇಲ್ಲೇ ಕಣ್ಣು ಮುಂದೆ ಕಾಣಿಸ್ತದೆ ಮಖ ಮುಚ್ಚ ನೋಡಿ ಸ್ನೇಹಿತರೆ. ದೇವಸ್ಥಾನಕ್ಕೆ ಬರೋರು ದೇವರನ್ನ ಭಕ್ತಿಯಿಂದ ನೋಡೋದು ಬಿಟ್ಟು ಮೇಲೆ ಇಷ್ಟು ಮೇಲೇನೋ ದೇವಸ್ಥಾನನ ಹತ್ರ ಗಲೀಜು ಮಾಡಿದ್ದಾರೆ. ಅವ್ರಿಗೊಂದು ನನ್ನ ಧಿಕ್ಕಾರ, ಫಸ್ಟು ಸ್ವಚ್ಛತೆ ಕಾಪಾಡ್ರಿ. ನಮ್ಮ ದೇವಸ್ಥಾನಗಳನ್ನ ನಾವೇ ಕಾಪಾಡ್ಕೊಂಡಿಲ್ಲ ಅಂದರೆ ಇನ್ಯಾರು ಬಂದು ಕಾಪಾಡ್ತಾರೆ ನೋಡಿ ಸ್ನೇಹಿತರೆ. ದೇವಸ್ಥಾನ ಅಲ್ಲೇ. ಏನು ಕಿರಣ ಹಿಂಗೆ ಹೋಗ್ತಾ ಇದೆಯಾ? ಮಿಠಾಯಿ ದೇವಸ್ಥಾನ ಬಾಕ್ಲಾಕಿರ್ತಾರೆ ರೇ ನೋಡಿ. ಇಲ್ಲಿಂದ ನೋಡ್ಬೇಕಂದ್ರೆ ಹೆಂಗೆ ಕಾಣಿಸುತ್ತೆ, ಸುತ್ತಲೂ ಬೆಟ್ಟಗಳ ಮಧ್ಯೆ ಇರುವಂಥ ಬೆಟ್ಟ. ಇಲ್ಲಿ ಉಳ್ಕೊಳ್ಳೋದಕ್ಕೆ ಮನೆಗಳು ಅಂದರೆ ರೂಮ್ ಏನೋ ಇದೆ ವ್ಯವಸ್ಥೆ, ಉಳ್ಕೊಳ್ಬೋದು. ದೇವ್ರ ದರ್ಶನ ಮಾಡ್ಕೊಂಡು ಸ್ನೇಹಿತರೆ, ಇವಾಗ ನಿಮಗೆ ಈ ಬಾಲಕೊಂಡರಾಯ ಸ್ವಾಮಿ ದೇವಸ್ಥಾನ ಹತ್ರ ಫುಲ್ಲು ಮೇಲೆ ಬಂದಾಗ ನಮಗೇನು ಒಂದು ಗೋಚರ ಕಾಣಿಸುತ್ತೆ ಅಂದರೆ ನ್ಯಾಷನಲ್ ಹೈವೇ 9 ನೋಡಿ. ಇಲ್ಲಿ ನಾನು ಬೆಳೆ ತೋರಿಸ್ತಿದ್ದೀನಲ್ಲ ಅದೇ ನೇರಕ್ಕೆ ನ್ಯಾಷನಲ್ ಹೈವೇ 9 ಕಾಣಿಸ್ತದೆ. ಅದ್ರ ಮುಂದ್ಗಡೆ ನೀವು ಹಂಗೆ ಅಬ್ಸರ್ವ್ ಮಾಡ್ತಾ ಇರಿ, ಕೃಷ್ಣಗಿರಿ ಡ್ಯಾಮು ಕಾಣಿಸುತ್ತೆ ನೋಡ್ಕೊಳ್ಳಿ ಸ್ನೇಹಿತರೆ. ಅಲ್ಲಿ ಕೃಷ್ಣಗಿರಿ ಡ್ಯಾಮ್ ಕಾಣಿಸುತ್ತೆ, ಅದ್ರ ಸುತ್ತಲೂ ನೋಡಿ ನೀವು ಸಣ್ಣ ದೊಡ್ಡ ದೊಡ್ಡ ಬೆಟ್ಟಗಳು ಯಾವ ಥರ ಕಾಣಿಸುತ್ತೆ ಅಂದ್ಬಿಟ್ಟು ಕಣ್ಣಾಯಿಸಿ ಕಣ್ಣಾಯಿಸಿ ದೂರ ಎಲ್ಲ ಬೆಟ್ಟಗಳೇ. ಈ ಬೆಟ್ಟಗಳು ಸೆಂಟ್ರಲ್ಲಿ ಇರುವಂಥ ದೇವಸ್ಥಾನ ನ್ಯಾಷನಲ್ ಹೈವೇ ಅಬ್ಸರ್ವ್ ಮಾಡಿ ಸ್ನೇಹಿತರೆ. ಹಿಂಗೆ ಹೋಗಿದೆ ಅಂದ್ಬಿಟ್ಟು ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಹಿಂಗೆ ಹೋಗಿದೆ ನ್ಯಾಷನಲ್ ಹೈವೇ ನೋಡಿ ನೋಡಿ ನೋಡಿ. ಬಾಲಕೊಂಡರಾಯ ಸ್ವಾಮಿ ದೇವಸ್ಥಾನ ದೇವರು ನಾವು ದರ್ಶನ ಮಾಡ್ಕೊಳೋದು ಒಂದೇ ಬಾಕಿ. ಸಖತ್ತಾಗಿದೆ ಒಟ್ಟಿನಲ್ಲಿ ನೇಚರು, ಮಳೆ ನೀರು ಬಂದು ನೋಡಿ ಹೆಂಗಿದೆ. ನಮ್ಮ ಫ್ರೆಂಡ್ಸ್ ಎಲ್ಲ ನೋಡಿ ಬರ್ತಿದ್ದಾರೆ ನೋಡ್ರಿ, ಹೆಂಗಿದೆ ಜಾಗ ಸೂಪರ್ ಆಗಿದೆ ಅಲ್ವಾ. ದೇವಸ್ಥಾನ ಶನಿವಾರ ಬಂದರೆ ಮಾತ್ರ ದೇವಸ್ಥಾನ ಓಪನ್ನು. ದೇವಸ್ಥಾನ ಮುಂದೆ ಬಂದು ದೇವ್ರನ್ನ ನೋಡ್ಕೊಳ್ಳಿ. ಒಳ್ಳೆ ವಾತಾವರಣ ಚೆನ್ನಾಗಿದೆ ಸ್ನೇಹಿತರೆ. ಈ ದೇವಸ್ಥಾನದ ಸುತ್ತಲೂ ಒಂದು ರೌಂಡ್ ಹಾಕ್ಬೋದು. ಶನಿವಾರ ಹೊತ್ತು ಬಂದರೆ ದೇವಸ್ಥಾನ ಓಪನ್ ಆಗಿರುತ್ತೆ ಅಂತ ಹೇಳಿದ್ರು ಇಲ್ಲಿ ಸ್ಥಳೀಯರು. ನಾವು
ಅದಕ್ಕೆ ಯಾವ ತರ ನೆಕ್ಸ್ಟ್ ಶನಿವಾರ ಬಂದಾಗ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಬಟ್ ಬೇರೆ ದಿನಗಳಲ್ಲಿ ಬಂದ್ರೂ ಟ್ರೆಕ್ಕಿಂಗ್ ಮಾಡೋರಿಗೆ ಒಂದು ಒಳ್ಳೆ ಅನುಭವ ಅಂತ ಸಿಗೋವಂಥ ಜಾಗ ಅಂತಲೂ ನಾನು ಕನ್ಫರ್ಮ್ ಆಗಿ ಹೇಳ್ತೀನಿ. ಮಕ್ಕಳು ಎಲ್ಲ ಬರ್ಬೋದು, ಮನೆ ಫ್ಯಾಮಿಲಿ ಸಮೇತ ಬಂದು ಈ ದೇವರು ದರ್ಶನ ಮಾಡ್ಕೊಳ್ಬೋದು. ಸುತ್ತಲೂ ಒಂದು ಒಳ್ಳೆ ಅನುಭವ ರೀ, ಎಲ್ಲ ಕಡೆ ಕಾಡು ಇರೋದ್ರಿಂದ ನೋಡಿ ಸ್ನೇಹಿತರೆ ಎಲ್ಲ ಕಡೆಯೂ ನಿಮಗೆ ಯಾವ ಥರ ಕಾಣಿಸುತ್ತೆ ಈ ದೇವಸ್ಥಾನ. ಸುತ್ತಲೂ ಎಲ್ಲ ಕಡೆ ಕಾಡು ಇರೋದ್ರಿಂದ ನೀವು ಬಂದೂ ಇಲ್ಲಿ ಒಂದು ನೇಚರ್ ನಡುವೆ ಇರುವಂಥ ದೇವಸ್ಥಾನನ ಕಣ್ಣು ತುಂಬಿಸ್ಕೊಳ್ಬೋದು ಸ್ನೇಹಿತರೆ. ನೋಡಿ ಹೇಗಿದೆ ದೇವರು, ಹೆಂಗಿದೆ ನೋಡಿ, ಸೂಪರಾಗಿದೆ. ನಂದಿ ನಮ್ಮನೇ ನೋಡದೆ ನಮ್ಮನೇ ನೋಡ್ತಾ ಇರೋ ಥರ ಫೀಲ್ ಆಗ್ತಾಯಿದೆ ನೋಡಿ. ಹೆಂಗಿದೆ ಈ ಥರ ದೇವಸ್ಥಾನಗಳು, ಬೆಟ್ಟಗಳ ಮೇಲೆ ಇರೋವಂಥ ದೇವಸ್ಥಾನಗಳು ಟ್ರೆಕ್ಕಿಂಗ್ ಮಾಡೋರಿಗೂ ನಮಗೂ ತುಂಬ ಖುಷಿಯಾಗುತ್ತೆ. ಇಲ್ಲೇನೋ ಏನೋ ಕಿರಣ್, ಇಲ್ಲಿ ಈ ದೇವಸ್ಥಾನದ ಬಲಭಾಗದಲ್ಲೇ ಒಂದು ಕೊಳ ಇದೆ, ಅಂದರೆ ಬಂಡೆಯಿಂದ ಕೊರೆದಿರೋಂಥ ಜಾಗ. ಅದರಲ್ಲಿ ನೀರಿದೆ, ನೀರು ಎತ್ತೋದಕ್ಕೆ ಒಂದು ರಾಟೆ ಟೈಪ್ ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ಹಿಂಗಿದೆ ರಾಟೆ ಈ ಜಾಗ ನೋಡಿ, ಇಲ್ಲೇ ಪಕ್ಕದಲ್ಲಿ ದೇವ್ರು ಕಾಣಿಸಿದೆಯಾ. ಹಿಂಗೆ ಮತ್ತೆ ಹಿಂಗೆ ಹೋಗೋಣ ನೋಡ್ರಿ, ಹಿಂಗೆ ಒಳ್ಳೆ ಜಾಗ, ಒಳ್ಳೆ ಫ್ಯಾಮಿಲಿ ಅವರು ಬರ್ಬೋದು. ಫ್ಯಾಮಿಲಿ ಜೊತೆಲಿ ಬಂದ್ರೂ ಒಂದು ಒಂಡೆ ಇಲ್ಲಿ ಬೆಂಗಳೂರಿಗೆ ಸಮೀಪದಲ್ಲೇ ಇರೋದ್ರಿಂದ ಬಂದು ಇಲ್ಲಿ ಸಮಯ ಕಳಿಬೋದು. ಒಳ್ಳೆ ನೇಚರ್ ಜಾಗ, ಬೆಟ್ಟದ ಮೇಲೆ ಇರುವಂಥ ದೇವಸ್ಥಾನ ಆಗಿರೋದ್ರಿಂದ ನಮಗೆ ಎಲ್ರಿಗೂ ಚೆನ್ನಾಗಿರುತ್ತೆ. ಜೀವನ ಒಂದು ಪಾವನ ಆಗೋ ಥರ ಫೀಲ್ ಆಗುತ್ತೆ. ಹೆಂಗಿದೆ ನೋಡಿ,